ಯುಗಾದಿಯ ವೈಶಿಷ್ಟ್ಯವನ್ನ ತಿಳಿಸಲಿಕ್ಕೆ ಡಾಕ್ಟರ್ ಗಣಪತಿ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ನಮಗೆಲ್ಲ ಯುಗಾದಿಯ ವೈಶಿಷ್ಟ್ಯವನ್ನ ತಿಳಿಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ, ಶುಭ ಸಂಜೆ ಎಲ್ಲರಿಗೂ ಕೂಡ. ಶುಭಕೃತ್ ನಾಮ ನೂತನ ಸಂವತ್ಸರದ ಶುಭಾಶಯ. ಈ ಯುಗಾದಿಯ ವೈಶಿಷ್ಟ್ಯ ಯಾವುದೇ ಹಬ್ಬ ಆದರೂ ಅಷ್ಟೇನೆ, ಅದರ ಆಚರಣೆಯ ಹಿನ್ನೆಲೆ ಹೇಗೆ ಆಚರಿಸಬೇಕು, ನಮ್ಮ ಪ್ರಾಚೀನ ಚಿಂತನೆ ಯಾವುದೇ ಒಂದು ಹಬ್ಬದ ಬಗ್ಗೆ ಹೇಗಿತ್ತು ಅದನ್ನ ತಿಳ್ಕೊಂಡು ಆಚರಿಸೋದ್ರಿಂದ ಅದು ಆ ಆಚರಣೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ. ಆ ನಿಟ್ಟಿನಲ್ಲಿ ಇಂದಿನ ಕಾಲಮಾನದಲ್ಲಿ ನಮಗೆ ನಾನಾ ಮಾಧ್ಯಮಗಳು ನಮಗೆ ಬಹಳ ಉಪಕಾರಿಯಾಗಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಈ ಕ್ಲಬ್ ಹೌಸ್ ಬಹಳ ಸರಳವಾಗಿ ನಾವು ಎಲ್ಲೆಲ್ಲಿ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವೋ ಅಲ್ಲಲ್ಲೇ ಕಿಂಚಿತ್ ಸಮಯಾವಕಾಶವನ್ನು ಮಾಡಿಕೊಂಡು ಕೇಳಬಹುದು, ತಿಳ್ಕೊಳ್ಬಹುದು, ಪರಸ್ಪರ ಚಿಂತನ ಮಂಥನ ಮಾಡಿಕೊಂಡು ಈ ಜ್ಞಾನ ಮಥನದಲ್ಲಿ ನಾವು ಭಾಗಿಯಾಗಬಹುದು. ಬಹಳ ಸುಂದರವಾಗಿರುವಂತಹ ಒಂದು ಅವಕಾಶ ನಮಗೆಲ್ರಿಗೂ ಕೂಡ ಒದಗಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ, ನಾವೆಲ್ಲ ಗಮನಿಸಿದ ಹಾಗೆ ಪ್ರತಿ ಹಬ್ಬಗಳು ಉತ್ಸವ ಬಂದಾಗಲೆಲ್ಲ ಈ ರೀತಿಯಾದಂತಹ ಆಯಾ ದಿವಸದ ವಿಶೇಷತೆಯನ್ನ ತಜ್ಞರಿಂದ ತಿಳಿಸ್ಕೊಡ್ತಾ ಗಣಪತಿ ಹೆಗಡೆಯವರು ಕೂಡ ಅನೇಕ ವಿಚಾರಗಳನ್ನ ತಿಳಿಸ್ತಾ, ಜೊತೆಗೆ ಅವರು ನಿತ್ಯವೂ ಕೂಡ ಈ ಸಂಸ್ಕೃತ ಸಂಬಂಧಿ ವಿಷಯಗಳನ್ನ ಈ ಕ್ಲಬ್ ಹೌಸ್ ಮುಖಾಂತರವಾಗಿ, ಅಂದ್ರೆ ಕ್ಲಬ್ ಹೌಸ್ ಒಂದು ಮಾಧ್ಯಮ, ಇದೇ ರೀತಿ ಅನೇಕ ಮಾಧ್ಯಮಗಳಲ್ಲಿ ಡಾಕ್ಟರ್ ಗಣಪತಿ ಹೆಗಡೆಯವರು ಸಂಸ್ಕೃತ ವಿಷಯ ಸಂಬಂಧಿ ಜ್ಞಾನವನ್ನ ಪ್ರಸರಣ ಮಾಡ್ತಾ ಇದ್ದಾರೆ. ನಾನು ಬಹಳ ವಿಶೇಷವಾಗಿ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆಯನ್ನು ಹೇಳ್ತಾ, ಯುಗಾದಿ ಇಂದು ಬಹಳ ವಿಶೇಷ ಪರ್ವ ದಿನ ನಮಗೆಲ್ಲರಿಗೂ ಕೂಡ. ಹೆಸರೇ ಹೇಳುವ ಹಾಗೆ ಯುಗಸ್ಯ ಆದಿ. ಯುಗ ಅಂದ ತಕ್ಷಣ ನಮಗೆ ನೆನಪಾಗೋದು ನಾಲ್ಕು ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಹಾಗಾದ್ರೆ ಇದೇನಿದು ಹೊಸ ಯುಗ ಬಂತ, ಯುಗ ಆದಿ ಆರಂಭ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಯುಗ ಅಂದ್ರೆ ವರ್ಷ, ಅಂದ್ರೆ ಒಂದು 360 ದಿವಸಗಳ ಏನು ಕಾಲಗಣನೆ ನಾವು ಒಂದು ವರ್ಷ ಅಂತ ಕರಿತೀವಿ, ಅದರ ಆರಂಭದ ದಿವಸ ಅಂತ ಸಾಮಾನ್ಯ ಅರ್ಥವನ್ನ ಮಾಡಿಕೊಂಡ್ರೆ ಸಾಕು. ಬಹಳ ವಿಶೇಷತೆ ನಮ್ಮೆಲ್ಲ ಸನಾತನ ಧರ್ಮದ ಹಬ್ಬಗಳಿಗೆ ಇವೆ. ನೀವು ಯಾವುದೇ ಹಬ್ಬವನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ನಮ್ಮ ಜೀವನದ ಓಘ, ನಾವು ನಮ್ಮ ದೈನಂದಿನ ಜೀವನದ ಒಂದು ಓಟ, ಅದ್ರ ಜೊತೆಗೆ ಪ್ರಕೃತಿ, ಜೊತೆಗೆ ಒಂದಿಷ್ಟು ದೈವಿ ಚಿಂತನೆ, ಈ ಮೂರಕ್ಕೂ ಕೂಡ ಅದು ಅನ್ವಯ ಆಗಿರುತ್ತೆ. ಹಾಗೆ ನೋಡಿದ್ರೆ ನಮ್ಮ ಬದುಕು, ನಾವು ಸರ್ವ ಸ್ವತಂತ್ರರಲ್ಲ, ನಾವು ಪ್ರಕೃತಿ ನಿಯಮದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಮನುಷ್ಯ ಅಂತಂದ್ರೆ ಮನುಷ್ಯನೇ ಆಗಿರ್ಲಿ ಅಥವಾ ಯಾವುದೇ ಜೀವಿಗಳೇ ಆಗಿರ್ಲಿ, ಪ್ರಕೃತಿಯ ಅಂಶವೇ ಹೌದು, ಮತ್ತೆ ಪ್ರಕೃತಿಯ ಅಡಿಯಾಳು. ಪ್ರಕೃತಿ ಹೇಗೆ ನಮ್ಮನ್ನು ನಡೆಸ್ಕೊಳುತ್ತೋ ಹಾಗೆ ನಾವು ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ಪ್ರಕೃತಿಯ ಚಿಂತನೆ ಸದಾ ನಮ್ಮಲ್ಲಿ ಇರಬೇಕು ಅಂತ. ಅದಕ್ಕಾಗಿ ನಮ್ಮ ಸನಾತನ ಧರ್ಮ, ನಾವು ಯಾವುದೇ ಹಬ್ಬವನ್ನ ತೆಗೆದುಕೊಂಡ್ರು ಕೂಡ ಅದು ನಾಗರ ಪಂಚಮಿಯಿಂದ ಹಿಡ್ಕೊಂಡು ನವರಾತ್ರಿ ಉತ್ಸವವೇ ಇರಬಹುದು, ದೀಪಾವಳಿ ಇರಬಹುದು, ಅಥವಾ ಯುಗಾದಿ ಇರಬಹುದು, ನೀವು ಯಾವ ದೊಡ್ಡ ದೊಡ್ಡ ಹಬ್ಬಗಳನ್ನ ತೆಗೆದುಕೊಂಡ್ರು ಕೂಡ ಅಲ್ಲಿ ಆಯಾ ಕಾಲಕ್ಕೆ ನಮ್ಮ ಜೀವನದಲ್ಲಿ ಒದಗಿ ಬರುವಂತಹ, ನಮ್ಮ ಜೀವನಕ್ಕೆ ಸಿಗಬಹುದಾದಂತಹ ಸವಲತ್ತುಗಳನ್ನು ನಾವು ಆಹ್ವಾನಿಸಿಕೊಂಡು ಅಳವಡಿಸಿಕೊಂಡು ನಮ್ಮ ಬದುಕನ್ನ ಸುಮಧುರವಾಗಿ ನಡೆಸೋದಕ್ಕೆ ಒಂದು ವ್ಯವಸ್ಥೆಯನ್ನ ನಮ್ಮ ಹಿರಿಯರು ಹಬ್ಬಗಳ ಮುಖಾಂತರವಾಗಿ ಕಲ್ಪಿಸಿ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಗೊತ್ತಿಲ್ಲ ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಸಂಸ್ಕೃತಿಗಳಲ್ಲಿ ಇಷ್ಟರ ಮಟ್ಟಿಗೆ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ಕೆಲಸ ಮಾಡುತ್ತೆ ಅಂತ. ಆದ್ರೆ 100% ನಮ್ಮ ದೇಶದ
ಭಾರತೀಯ ಸನಾತನ ಧರ್ಮದ ಹಬ್ಬಗಳಲ್ಲಿ ಈ ವ್ಯವಸ್ಥೆ ಅಂದ್ರೆ ನಮ್ಮ ಜೀವನ ಅದರ ಜೊತೆಗೆ ಪ್ರಕೃತಿಯಲ್ಲಿ ಸಿಗುವಂತಹ ಸವಲತ್ತುಗಳು ಅದನ್ನ ನಾವು ಅಳವಡಿಸಿಕೊಂಡು ಸುಂದರವಾಗಿ ನಾವು ಜೀವನವನ್ನ ನಡೆಸುವಂತಹ ಅವಕಾಶ ಇವುಗಳನ್ನ ನಮ್ಮ ಸನಾತನ ಧರ್ಮದ ಹಬ್ಬಗಳು ನಮಗೆ ಸರ್ವತಾ ಹೇಳಿ ಕೊಡ್ತವೆ ಆ ಪಂಕ್ತಿಯನ್ನ ಹಾಕಿ ಕೊಡ್ತವೆ ಅದನ್ನ ಸ್ವೀಕರಿಸುವಂತದ್ದು ಅದನ್ನ ಅನುಭವಿಸುವಂತದ್ದು ಅದರ ಲಾಭವನ್ನ ಪಡೆದುಕೊಳ್ಳುವಂತದ್ದು ನಮ್ಮೆಲ್ಲರ ಹಕ್ಕು ಹಾಗಾಗಿ ಈ ಯುಗಾದಿ ಅಂದ್ರೆ ಮೊದಲನೇ ವರ್ಷದ ಸಂವತ್ಸರದ ಮೊದಲನೇ ದಿವಸದ ಹಬ್ಬ ನಾವು ಸಾಮಾನ್ಯವಾಗಿ ನ್ಯೂ ಇಯರ್ ಅನ್ನುವಂತ ಕಾನ್ಸೆಪ್ಟ್ ಅದು ಎಲ್ಲಾ ಕಡೆಯೂ ಕೂಡ ಇದೆ ಆದ್ರೆ ಆ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡುವಂತಹ ಪದ್ಧತಿ ಅಥವಾ ವೆಲ್ಕಮ್ ಮಾಡುವಂತಹ ಒಂದು ವ್ಯವಸ್ಥೆ ಇಷ್ಟು ಸಮುಚಿತವಾಗಿ ಇಷ್ಟು ವೈಜ್ಞಾನಿಕವಾಗಿ ಬಹುಶಃ ಬೇರೆ ಯಾವ ದೇಶಗಳಲ್ಲೂ ಬೇರೆ ಯಾವ ಸಂಸ್ಕೃತಿಗಳು ಕೂಡ ಇಲ್ಲ ಅದನ್ನ ನೀವೆಲ್ಲರೂ ಕೂಡ ಒಪ್ಪಿಕೊಳ್ತೀರಿ ಅದಕ್ಕೆ ಬಹಳ ಮುಖ್ಯವಾಗಿ ಈಗಾಗಲೇ ಡಾಕ್ಟರ್ ಗಣಪತಿ ಹೆಗಡೆಯವರು ಕೂಡ ಹೇಳಿದ್ದಾರೆ ನಮಗೆಲ್ರಿಗೂ ಕೂಡ ಗೊತ್ತು ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆ ನಾವ್ಯಾರು ಇದನ್ನ ಅನೌನ್ಸ್ ಮಾಡಲ್ಲ ಇದು ಹೊಸ ವರ್ಷ ಈಗಿದ್ದ ಈ ಕ್ಷಣದಿಂದ ಹೊಸ ವರ್ಷ ಬಂದ್ಬಿಡ್ತು ಅಂತ ನಮ್ಮಷ್ಟಕ್ಕೆ ನಾವು ಕೂಗಾಡಿದ್ರೆ ಚೀರಾಡಿದ್ರೆ ನರ್ತನ ಮಾಡಿದ್ರೆ ಅಥವಾ ಕುಡಿದು ಕುಪ್ಪಳಿಸಿದ್ರೆ ಏನೋ ಒಂದು ಬದಲಾವಣೆಗಳು ಇಲ್ಲ ಖಂಡಿತ ಆಗೋದಿಲ್ಲ ಒಂದು ಸಣ್ಣ ಬದಲಾವಣೆ ಕೂಡ ಆಗೋದಿಲ್ಲ ಬೇಕಾದ್ರೆ ಅಸ್ತವ್ಯಸ್ತ ಆಗ್ಬಿಡ್ಬೋದೇನೋ ಹಾಗಾದ್ರೆ ಹೊಸತು ಅಂತ ಹೇಳೋದಿಕ್ಕೆ ಯಾರು ಹೇಳ್ಬೇಕದನ್ನ ನಾವು ಪ್ರಕೃತಿಯ ಅಡಿಯಾರು ನಾನು ಆಗ್ಲೇ ಹೇಳಿದೆ ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ಪ್ರತಿಯೊಂದು ಈ ಭೂಮಿಯಲ್ಲಿ ಇರುವಂತಹ ಪ್ರತಿ ಜೀವಿಯು ಕೂಡ ಬದುಕಲೇಬೇಕು ಬದುಕ್ತಾ ಇರ್ತಾರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೇಹದಲ್ಲಿ ಪ್ರಕೃತಿಗೆ ಅನುಗುಣವಾಗಿ ಬದಲಾವಣೆಗಳು ಆಗ್ತಾ ಇರ್ತವೆ ಹಾಗಾಗಿ ಪ್ರಕೃತಿ ಬದಲಾವಣೆಯನ್ನು ನಾವು ಗಮನಿಸಬೇಕು ಆ ಪ್ರಕಾರವಾಗಿ ನಮ್ಮ ಜೀವನದ ಓಟವನ್ನ ಅಂದ್ರೆ ಹೇಗೆ ಈ ಬೈಕ್ ಕಾರ್ಗಳನ್ನ ಓಡಿಸಬೇಕಾದ್ರೆ ಆ ಸ್ಪೀಡ್ಗೆ ತಕ್ಕ ಹಾಗೆ ನಾವು ಗೇರ್ಗಳನ್ನ ಚೇಂಜ್ ಮಾಡ್ತೀವಲ್ಲ ಹಾಗೆ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಯನ್ನು ನೋಡಿಕೊಂಡು ನಾವು ನಮ್ಮ ಜೀವನದ ಓಘವನ್ನ ಕ್ರಮವನ್ನ ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು ಹಾಗಾಗಿ ನಮ್ಮಲ್ಲಿ ಆಯುರ್ವೇದ ಶಾಸ್ತ್ರ ಇರ್ಬೋದು ಅಥವಾ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು ಇವೆಲ್ಲವೂ ಕೂಡ ನಮ್ಮ ಈ ಪ್ರಕೃತಿಯ ಕಾಲಮಾನದ ಬದಲಾವಣೆ ಇವುಗಳನ್ನೆಲ್ಲ ಗಮನಿಸಿಕೊಂಡು ನಾವು ಹೇಗೆ ವ್ಯವಸ್ಥಿತವಾಗಿ ಅಂದ್ರೆ ಮ್ಯಾನೇಜ್ಡ್ ಅಂತ ಹೇಳ್ತೀವಲ್ಲ ವೆರಿ ಬ್ಯೂಟಿಫುಲಿ ಮ್ಯಾನೇಜ್ಡ್ ಹಾಗೆ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ನಮಗೊಂದು ವ್ಯವಸ್ಥೆಯನ್ನ ಈ ನಮ್ಮ ಶಾಸ್ತ್ರ ಗ್ರಂಥಗಳು ನಮಗೆ ಕಲ್ಪಿಸಿಕೊಡ್ತವೆ ಸಾಮಾನ್ಯವಾಗಿ ಶಾಸ್ತ್ರ ಅಂದ ತಕ್ಷಣ ಇವೆಲ್ಲ ಬರೀ ಮೂಢನಂಬಿಕೆ ಅಂತ ಕೆಲವರು ಹೇಳ್ಕೊಳ್ತಾರೆ ಆದ್ರೆ ಆ ಶಾಸ್ತ್ರದ ಒಳಗಡೆಗೆ ಹೋದಾಗ ಗೊತ್ತಾಗತ್ತೆ ಎಷ್ಟು ಅದ್ಭುತವಾದಂತಹ ವ್ಯವಸ್ಥೆಯನ್ನ ನಾವು ನಮ್ಮ ಸುಂದರ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಒಂದು ಶಾಸ್ತ್ರ ಗ್ರಂಥ ನಮಗೆ ಅವಕಾಶ ಮಾಡಿಕೊಡತ್ತೆ ಅದು ನಮ್ಗೆ ಹೇಳಿಕೊಡತ್ತೆ ಅನ್ನೋದನ್ನ ಬಹುಶಃ ನಾವು ಈ ಆಯುರ್ವೇದ ಶಾಸ್ತ್ರದ ಕೆಲವು ವಿಚಾರಗಳನ್ನ ತಿಳ್ಕೊಂಡಾಗ ಮತ್ತೆ ಈ ಜ್ಯೋತಿಷ ಶಾಸ್ತ್ರದ ಕೆಲವು ವಿಚಾರಗಳನ್ನ ತಿಳ್ಕೊಂಡಾಗ ಗೊತ್ತಾಗತ್ತೆ ಅದಕ್ಕೆ ಈ ಕಾಲವೇ ಪ್ರಕೃತಿಯೇ ಬದಲಾಗುವಂತಹ ಸಮಯ ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಾವು ಗಮನಿಸ್ತಾ ಇರ್ತೀವಿ ಇದು ಎಲ್ಲದಕ್ಕೂ ಕೂಡ ಆರಂಭ ಅನ್ನೋದನ್ನ ಪ್ರತಿ ಒಂದು ಗಿಡ ಮರ ಬಳ್ಳಿ ಇಂದ ಹಿಡಿದು ಆ ಮಳೆ ಅವಾಗವಾಗ ಶುರುವಾಗುವಂತ ಇದು ಮಳೆಗಾಲದ ನಿಧಾನವಾದಂತಹ ಪ್ರಾರಂಭವೂ ಕೂಡ ಹೌದು ಜೊತೆಗೆ ಆ ಕೋಗಿಲೆಗಳು ಕೂಗುವಂತಹದ್ದಿರ್ಬೋದು ಹೀಗೆ ಬೇರೆ ಬೇರೆ ಪಕ್ಷಿಗಳು ಪ್ರಾಣಿಗಳು ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತವೆ ಬಹುಶಃ ಇದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸನ್ನ ಆವರಿಸಿಕೊಳ್ಳುವಂತಹ ಒಂದು ಸಂಭ್ರಮ ಅದು ಯುಗಾದಿಯ ಸಮಯ ಅಂತಂದ್ರೆ ಹಾಗಾಗಿ ಇದು ಬಲವಂತವಾಗಿ ನಾವು ಈಗ ಇದೇ ಸಮಯಕ್ಕೆ ನಾವು ಆಚರಿಸಬೇಕು ಅಂತ ಒಂದು ವಾರನೋ ತಿಂಗಳಗಟ್ಟಲೆನೆ ಮುಂಚೆನೆ ನಾವು ಪ್ಲಾನ್ ಮಾಡಿಕೊಂಡು ಹೌದು ಸರಿಯಾಗಿ ಅವತ್ತು ದಿವಸ ಒಂದು ದೊಡ್ಡ ಪಾರ್ಟಿ ಮಾಡೋಣ ಎಲ್ಲಾ ಜನ ಸೇರೋಣ ಕುಳಿದು ಕುಪ್ಪಳಿಸೋಣ ಕುಡಿಯೋಣ ಅಥವಾ ಇನ್ನೇನೋ ಮೋಜು ಮಸ್ತಿ ಮಾಡೋಣ ಅಂತ ಹಾಗೆ ಬಲವಂತವಾಗಿ ಹೇರುವಂತದ್ದಲ್ಲ ಇದು ನಾವು ಯಾವ ಪ್ಲಾನು ಮಾಡಬೇಕಾಗಿಲ್ಲ ತಾನೇ ತಾನಾಗಿ ನಮ್ಮ ಸುತ್ತಮುತ್ತಲಿನ ಜಗತ್ತು ನಮಗೆ ಒಂದು ಸೌಂದರ್ಯವನ್ನ ಆಸ್ವಾದಿಸುವಂತಹ ಸುಖವನ್ನ ಅನುಭವಿಸುವಂತಹ ವ್ಯವಸ್ಥೆಯನ್ನ ಪ್ರಕೃತಿಯೇ ಮಾಡಿಕೊಡುವಂತಹ ಸಮಯದಲ್ಲಿ ನಾವು ಅದಕ್ಕೆ ಅನುಗುಣವಾಗಿ ಆ ಪ್ರಕೃತಿಯೇ ನಿರ್ಮಿಸುವಂತಹ ನಮ್ಮೊಳಗಿನ ಸಂತೋಷವನ್ನ ಅನುಭವಿಸುವಂತಹ ಕಾಲ ಯುಗಾದಿ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಹಾಗಾಗಿ ಯುಗಾದಿ ಅಂತಂದ್ರೆ ಅದು ನಾವು ಬಲವಂತವಾಗಿ ಆಹ್ವಾನ ಮಾಡೋದಲ್ಲ
ಪ್ರಕೃತಿ ಅದನ್ನ ಹೇಳುತ್ತೆ ಅಂತ ಹಾಗೆ ನೋಡಿದ್ರೆ ನಮ್ಮ ಪ್ರಾಚೀನ ಕಾಲಗಣನೆಯನ್ನ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ವಿಸ್ತಾರವಾಗಿ ಅದು ತೆರೆಕೊಂಡಿತ್ತು ಅಂತ ಸಾಮಾನ್ಯವಾಗಿ ನಮಗೆ ಈಗ ಈ ಶುಭಕೃತ್ ಅಂತ ಅಂದ ತಕ್ಷಣ ಓ ಈ ವರ್ಷ ಶುಭವಾಗುತ್ತೆ ಅನ್ನೋ ನಮಗೆ ಇದು ಹೆಸರು ತುಂಬಾ ಚೆನ್ನಾಗಿದೆ ಶುಭ ಅಂತ ಹೆಸರಲ್ಲೇ ಇದೆಯಲ್ಲ ಹಾಗಾದ್ರೆ ಇದೊಂದು ಒಳ್ಳೆ ಈ ವರ್ಷ ನಮ್ಗೆಲ್ರಿಗೂ ಒಳ್ಳೇದಾಗಬಹುದು ಅಥವಾ ಕೆಲವೊಂದ್ಸಲ ನೀವು ಗಮನಿಸಿರ್ಬೋದು ಕೆಲವೊಂದು ಸಂವತ್ಸರಗಳ ಹೆಸರುಗಳೇ ಬಹಳ ವಿಚಿತ್ರ ವಿಕಾರಿ ಅಂತ ಇದೆ ದುರ್ಮುಖಿ ಅಂತ ಇದೆ ಈ ತರದ ಹೆಸರುಗಳನ್ನ ಕೇಳಿದಾಗ ಅಯ್ಯೋ ಏನೋ ಅಪಾಯ ಬಂದ್ಬಿಡುತ್ತೇನೋ ಏನೋ ಈ ವರ್ಷ ಕೆಟ್ಟದಾಗ್ಬಿಡುತ್ತೇನೋ ಹೀಗೆಲ್ಲ ಅಂದುಕೊಳ್ಳೋದು ತಪ್ಪು ನಮ್ಮ ಜೀವನ ಅಂತಂದ್ರೆ ಅದು ದೈನಂದಿನ ಜೀವನ ಅದು ಸುಖ ದುಃಖಗಳ ಮಿಶ್ರಣ ಅದರಲ್ಲಿ ಎಲ್ಲವೂ ಇರುತ್ತೆ ಅದಕ್ಕೆ ನಮ್ಮ ಹಿರಿಯರು ಏನ್ ಹೇಳಿದಾರೆ ಅಂದ್ರೆ ಸುಖ ಒಂದೇ ಇರಬಾರದು ಸುಖ ಒಂದೇ ಇದ್ರೆ ನಮಗೆ ಆ ಸುಖದ ನೈಜತೆ ನಮಗೆ ಅರಿವಾಗೋದಿಲ್ಲ ಹಾಗಾಗಿ ಅವಾಗವಾಗ ದುಃಖ ಬಂದಾಗ ಓ ಸುಖದ ಕಾಲ ಹೇಗಿರುತ್ತೆ ಅನ್ನೋದ್ರ ಅರಿವು ನಮಗೆ ಆಗತ್ತೆ ಮತ್ತೆ ಅದು ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದನ್ನು ಕೂಡ ನಮ್ಮ ಹಿರಿಯರು ನಮಗೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸುಭಾಷಿತ ಗ್ರಂಥಗಳನ್ನ ನಾವು ಗಮನಿಸಿದಾಗ ಗೊತ್ತಾಗುತ್ತೆ ಕವಿವಾಣಿಗಳನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಹಾಗಾಗಿ ಯಾವುದು ಕೂಡ ಶಾಶ್ವತವಾದದ್ದಲ್ಲ ಆದ್ರೆ ಎರಡನ್ನು ಕೂಡ ಸುಖೇ ದುಃಖೇ ಸಮೇಕೃತ್ವ ಲಾಭಾಲಾಭೋ ಜಯಾಜಯವಂತ ಭಗವದ್ಗೀತೆಯಲ್ಲಿ ಕೃಷ್ಣ ಘಂಟಾಘೋಷವಾಗಿ ಹೇಳಿದನಲ್ಲ ಹಾಗೆ ಎರಡನ್ನು ಸಮವಾಗಿ ನಾವು ಸ್ವೀಕರಿಸಬೇಕು ಅನ್ನುವಂಥದ್ದೇ ಈ ಯುಗಾದಿಯಲ್ಲೂ ಕೂಡ ನಾವು ನೋಡ್ತೀವಿ ಯುಗಾದಿಯ ಆಚರಣೆಯಲ್ಲಿ ಬೇವು ಬೆಲ್ಲ ನಾವು ಯುಗಾದಿ ಅಂದ ತಕ್ಷಣ ನಮ್ಗೆ ಮೊದಲಿಗೆ ಕನೆಕ್ಟ್ ಆಗುವುದೇ ಬೇವು ಬೆಲ್ಲ ಹಾಗಾಗಿ ಆ ಬೇವು ಮತ್ತೆ ಬೆಲ್ಲ ಇದರ ಮಿಶ್ರಣ ಕಹಿ ಸಿಹಿ ಇದು ಸುಖ ದುಃಖಗಳ ಜೊತೆಗೆ ಅನ್ವಯವಾಗುವಂತದ್ದು ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಮಗೆಲ್ರಿಗೂ ಕೂಡ ತಿಳಿದಿರುವಂತಹದ್ದೇ ವಿಷಯ ಹಾಗಾಗಿ ಈ ಯಾವುದೇ ಸಂವತ್ಸರ ಬರಲಿ ನಾವು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಯಾವುದು ಸುಖವೂ ಕೂಡ ಆ ವರ್ಷದಲ್ಲಿ ನಮ್ಗಿರುತ್ತೆ ದುಃಖವೂ ಕೂಡ ಆ ವರ್ಷದಲ್ಲಿ ಇರುತ್ತೆ ಅವೆರಡನ್ನ ನಾವು ಸಮಾನವಾಗಿ ಸ್ವೀಕರಿಸಿಕೊಂಡು ಸಮಷ್ಟಿ ಭಾವದಿಂದ ನಾವು ಹೋದಾಗ ಮಾತ್ರ ನಮ್ಮ ಜೀವನ ಅತ್ಯಂತ ಸದೃಢವಾಗಿರುತ್ತೆ ಅದು ನಾವು ನಮ್ಮ ಗುರಿಯನ್ನ ನಾವು ಹಾಕೊಂಡಂತಹ ಗುರಿಯನ್ನು ನಾವು ತಲುಪೋದಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಕಷ್ಟ ಬಂದಾಗ ನಾವು ಕುಗ್ಗೋದಲ್ಲ ಅಥವಾ ಸುಖ ಬಂದಾಗ ಹಿಗ್ಗಿ ನಮ್ಮನ್ನೇ ನಾವು ಮರೆಯೋದಲ್ಲ ಎರಡರ ಬಗ್ಗೆಯೂ ಕೂಡ ನಾವು ಎಚ್ಚರ ಇರಬೇಕು ಅನ್ನೋದನ್ನ ನಮಗೆ ಯುಗಾದಿ ಅಂದ್ರೆ ಆ ವರ್ಷದ ಮೊದಲನೇ ದಿವಸವೇ ನಮಗೆ ಒಂದ್ ರೀತಿಯಲ್ಲಿ ಜಾಗೃತಿಯನ್ನ ಅದನ್ನು ಮೂಡಿಸ್ತಾ ಇರುತ್ತೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಯುಗಾದಿಯ ದಿವಸ ಪಂಚಾಂಗ ಶ್ರವಣ ಅಂತ ಇದೆ ನೀವು ಗಮನಿಸಿರ್ಬೋದು ಪಂಚಾಂಗ ಶ್ರವಣ ಅಂದ್ರೆ ಪಂಚಾಂಗವನ್ನ ಕೇಳೋದು ಅದ್ರಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆನೆ ಈಗಿನ ಜನರಿಗೆ ಸಾಕಷ್ಟು ಈ ಯುವ ಜನತೆಯಲ್ಲಿ ಅರಿವೇ ಇರೋದಿಲ್ಲ ಆದ್ರೆ ಪಂಚಾಂಗ ಅನ್ನುವಂತಹ ಪರಿಕಲ್ಪನೆ ಬಹಳ ವಿಶಿಷ್ಟವಾಗಿ ಮಾಡಿರುವಂತದ್ದು ಬಹುಶಃ ನಾನು ಈ ಪಂಚಾಂಗದ ಬಗ್ಗೆ ಹೇಳೋದಕ್ಕಿಂತ ನಮ್ಗೆ ಮುಂದೆ ತಿರುಮಲ ಅವರು ಡಾಕ್ಟರ್ ತಿರುಮಲ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ನಮ್ಗೆ ಅದನ್ನ ಬಹಳ ವಿಶೇಷವಾಗಿ ತಿಳಿಸ್ಕೊಡ್ತಾರೆ ಆದ್ರೆ ಒಂದು ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ ಈ ಪಂಚಾಂಗ ಅನ್ನುವಂತಹ ವಿಷಯವನ್ನ ನೋಡಿದಾಗಲೇ ನಮ್ಮ ಪ್ರಾಚೀನ ಭಾರತೀಯ ಕಾಲ ಪದ್ಧತಿ ಕಾಲಗಣನೆ ಇದೆಯಲ್ಲ ಎಷ್ಟು ವಾಸ್ಟ್ ಆಗಿ ಮಾಡಿದ್ರು ಎಷ್ಟು ಸೂಕ್ಷ್ಮ ವಿಚಾರಗಳನ್ನ ಅವರು ಪರಿಗಣಿಸಿಕೊಂಡು ಕಾಲಮಾನವನ್ನ ಅವರು ತಯಾರು ಮಾಡಿದ್ರು ಬಹುಶಃ ವಿಶ್ವದ ಎಲ್ಲೇ ಯಾವುದೇ ಭಾಗದಲ್ಲಿ ನೀವು ಹೋದ್ರು ಕೂಡ ಇಷ್ಟು ವೈಜ್ಞಾನಿಕವಾದಂತಹ ಕಾಲಗಣನೆಯ ಪದ್ಧತಿಯನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಅದು ಒಂದು ನಿಮೇಶ ನಿಮೇಶ ಅಂದ್ರೆ ನಮ್ಮ ಕಣ್ಣರೆಪ್ಪೆ ಏನು ಬಡ್ಕೊಳತ್ತಲ್ಲ ಆ ಅವಧಿ ಅದನ್ನ ಹಿಡ್ಕೊಂಡು ನಿಮೇಶ ಕಾಷ್ಟ ಗಟಿ ಮುಹೂರ್ತ ಹೀಗೆ ನಮ್ಮ ಕಾಲಗಣನೆ ಶುರುವಾಗತ್ತೆ ಹೀಗೆ ಕಾಲಗಣನೆ ಅದರಲ್ಲೂ ಕೂಡ ಮತ್ತೆ ನಾವು ಕೇಳಿರ್ತೀವಿ ಸೌರಮಾನ ಚಾಂದ್ರಮಾನ ಹೀಗೆ ನಮ್ಮ ಪ್ರಾಚೀನ ಕಾಲದಲ್ಲಿ ಕಾಲಗಣನೆ ಮಾಡೋದಕ್ಕೆ ಬೇರೆ ಬೇರೆ ಆಧಾರಗಳಿದ್ವು ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ಎರಡು ಉಳ್ಕೊಂಡಿರುವುದಂದ್ರೆ ಒಂದು ಸೌರಮಾನ ಇನ್ನೊಂದು ಚಾಂದ್ರಮಾನ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತಹ ಬೆಳಕಿನ ಬಿಂಬಗಳಾಗಿರುವಂತಹ ಸೂರ್ಯ ಮತ್ತೆ ಚಂದ್ರ ಈ ಎರಡರ ಒಂದು ಗತಿ ಅಂದ್ರೆ ನಮ್ಮ ನಾವು ಭೂಮಿಯಲ್ಲಿ ವಾಸಿಸ್ತಿರುವಂತಹ ನಮಗೆ ಗೋಚರವಾಗುವಂತ ಗತಿ ಯಾಕಂದ್ರೆ ಕೆಲವರು ಮೂರ್ಖರು ಹೇಳ್ತಾ ಇರ್ತಾರೆ ಏನು ಸೂರ್ಯನಿಗೆ ಗತಿಯೇ ಇಲ್ಲ ನೀವು ಹೇಗೆ ಅದನ್ನ ಗತಿ ಅಂತ ಹೇಳ್ತಿರಲ್ಲ ಅದು ಹಾಗಲ್ಲ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಗತಿ ಅಂತ ಯಾಕಂದ್ರೆ ನಮ್ಮ ಪ್ರಾಚೀನ ವಿಜ್ಞಾನದಲ್ಲಿ ಸೂರ್ಯ ಅವನು ಇದ್ದಲ್ಲೇ ಇರ್ತಾನೆ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ವರಾಹ ಮಿಹಿರಾದಿ ನಮ್ಮ ಏನು ಪ್ರಾಚೀನ ಖಗೋಳ ಶಾಸ್ತ್ರಜ್ಞರಿದ್ರು ಬಹಳ ಹಿಂದೆಯೇ ಈ ಎಲ್ಲ ವಿಜ್ಞಾನವನ್ನ ಅತಿ ನಿಖರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ
ಅದ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಮತ್ತೆ ಈ ಅದರಲ್ಲಿ ವಿಶೇಷವಾಗಿ ನಾವು ಚಂದ್ರಮಾನವನ್ನ ಗಮನಿಸಿದಾಗ ಅಲ್ಲಿ ತಿಥಿಗಳನ್ನ ಗಣನೆ ಇರಬಹುದು. ನೋಡಿ ನೀವು ಗಮನಿಸಿ, ನೀವು ತಿಥಿ ಒಂದೊಂದು ತಿಥಿಗಳಿಗೆ ಹೆಸರನ್ನ ಕೊಡ್ತಾ ಏನು ಪಾಡ್ಯ, ಬಿದಿಗೆ, ತದಿಗೆ, ಇತರ ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ ಈ ತರ ಗಣನೆ ಮಾಡೋದನ್ನ ನೋಡಿ. ಆಮೇಲೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಈ ತರ 30 ದಿವಸಗಳ ಒಂದು ಏನು ಸರ್ಕಲ್ ಇದೆ, ಅದನ್ನ ಅದಕ್ಕೆ ಒಂದೊಂದು ಹೆಸರುಗಳನ್ನ ಕೊಡ್ತಾ ಅಲ್ಲಿ ಚಂದ್ರನ ವೃದ್ಧಿ ಮತ್ತೆ ಕ್ಷಯ ಇದನ್ನ ಗಮನಿಸ್ತಾನೆ. ಯಾವ ಕ್ಯಾಲೆಂಡರ್ಲ್ಲೂ ಕೂಡ ಒಂದು ತಿಂಗಳನ್ನ ಗಮನಿಸ್ತಾರೆ ಹೊರತಾಗಿ ಆ ತಿಂಗಳಲ್ಲಿ ಒಂದು ಡಿವೈಡ್ ಆಗಿ 15 ದಿವಸದ ಭಾಗವನ್ನ ಯಾವ ಬೇರೆ ದೇಶಗಳ ಕ್ಯಾಲೆಂಡರ್ ಕೂಡ ಬಹುಶಃ ತೋರಿಸೋದಿಲ್ಲ. ನನಗೆ ನನ್ನ ಗಮನಕ್ಕಂತೂ ಅದು ಬಂದಿಲ್ಲ. ಅಷ್ಟು ಸೂಕ್ಷ್ಮವಾದ ವಿಚಾರವನ್ನ ನಮ್ಮ ಭಾರತೀಯರು ಕಾಲಗಣನೆ ಮಾಡಬೇಕಾದ್ರೆ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಮಗೆ ಅಲ್ಲಿ ಮಾಸಗಳು 12 ಮಾಸ ಆ 12 ಮಾಸಗಳಿಗೆ ವೈವಿಧ್ಯವಾಗಿರುವಂತಹ ಹೆಸರುಗಳನ್ನು ನೋಡಿ. ಆಮೇಲೆ 27 ನಕ್ಷತ್ರಗಳು, ಬಹುಶಃ ಈಗಿನ ಕಾಲದಲ್ಲಿ ಈ ಸಂವತ್ಸರ ನಕ್ಷತ್ರಗಳ ನಾಮಗಳೇ ಗೊತ್ತಿರೋದಿಲ್ಲ. ಅಲ್ಲಿ 27 ನಕ್ಷತ್ರಗಳ ಹೆಸರುಗಳನ್ನು ಕೊಡ್ತಾರೆ. ಅಂದ್ರೆ ನೋಡಿ, ಗಮನಿಸಿ, ಒಂದೊಂದು ಆಕಾಶ ಕಾಯಗಳ ಬಗ್ಗೆ ಎಷ್ಟೆಲ್ಲ ಆಳವಾದಂತಹ ಚಿಂತನೆಯನ್ನ ನಮ್ಮ ಪ್ರಾಚೀನ ಋಷಿಮುನಿಗಳು ಹೊಂದಿದ್ರು ಅಂದಕ್ಕೆ ಆಯಾ ನಕ್ಷತ್ರಗಳಿಗೆ ಹೆಸರನ್ನ ಸೂಚಿಸ್ತಾ ಆ ನಕ್ಷತ್ರಗಳಿಗೆ ಒಂದು ಅಧಿದೇವತೆ ಇದ್ದಾನೆ. ಆ ಅಧಿದೇವತೆಯ ಹೆಸರನ್ನು ಕೂಡ ಅವ್ರು ಹೇಳ್ತಾರೆ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಅಂದ್ರೆ ಅದಕ್ಕೆ ಅಶ್ವಿನಿ ದೇವತೆಗಳು ಅದಕ್ಕೆ ಅಧಿಪತಿಗಳಾಗಿರ್ತಾರೆ. ಭರಣಿ ನಕ್ಷತ್ರ ಅಂತಂದ್ರೆ ಅದಕ್ಕೆ ಯಮ ಅಧಿಪತಿ ಆಗಿರ್ತಾನೆ. ಕೃತಿಕಾ ನಕ್ಷತ್ರ ಅಂತಂದ್ರೆ ಅದಕ್ಕೆ ಅಗ್ನಿ ಅಧಿಪತಿ ಆಗಿರ್ತಾನೆ. ರೋಹಿಣಿ ನಕ್ಷತ್ರ ಅಂದ್ರೆ ಅದಕ್ಕೆ ಬ್ರಹ್ಮ ಅಧಿಪತಿ ಆಗಿರ್ತಾನೆ. ನೋಡಿ, ಹೀಗೆಲ್ಲ ಬರೀ ನಕ್ಷತ್ರ ನಾಮವನ್ನ ಹೇಳೋದಷ್ಟೇ ಅಲ್ಲ, ಅದಕ್ಕೆ ಒಂದೊಂದು ಅಧಿಪತಿ, ಒಬ್ಬ ಓನರ್ ಬೇಕಲ್ವಾ? ಒಂದು ಮನೆ ಅಂತಂದ್ರೆ ಆ ಮನೆ ಇದ್ದು ಬಿಟ್ರೆ ಆಯ್ತಾ? ಮನೆಯಲ್ಲಿ ಯಾರು ಇಲ್ಲ ಅಂತಂದ್ರೆ ಅದು ಮನೆ ಅಂತ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಅದರಲ್ಲಿ ಬರೇ ಹುಲ್ಲು ಕಸ ಕಡ್ಡಿ ತುಂಬಿದ್ರೆ ಅದನ್ನ ನಾವು ಮನೆ ಅಂತ ಸ್ವೀಕಾರ ಮಾಡ್ತೀವ? ಇಲ್ಲ ಅಲ್ವಾ? ಹಾಗೇನೆ ಪ್ರತಿಯೊಂದು ಗ್ರಹ ನಕ್ಷತ್ರಗಳನ್ನ ಹೇಳಬೇಕಾದ್ರೆ ಅದಕ್ಕೊಂದು ಅಧಿಪತಿಯನ್ನ ಹೇಳುವಂತಹ ವ್ಯವಸ್ಥೆಯನ್ನ ನಮ್ಮ ಪ್ರಾಚೀನ ಭಾರತೀಯ ಋಷಿಮುನಿಗಳು ಮಾಡ್ಕೊಂಡಿದ್ದಂದಾಗ ಎಷ್ಟು ವಿಸ್ತಾರವಾದಂತಹ ಚಿಂತನೆಯನ್ನ, ಬರೀ ಒಂದು ಕಾಲಗಣನೆ. ಕಾಲಗಣನೆ ಅಂತ ನಾವು ಎಷ್ಟೋ ಸಲ ನಾನು ಅದೇ ಅಂದುಕೊಳ್ತೀನಿ, ನಾವು ಎಷ್ಟು ಸಮಯವನ್ನ ನಾವು ಏನೂ ಇಲ್ಲದೇನೆ ಸುಮ್ಮನೆ ಅಂತರ್ಜಾಲದ ನಾನಾ ಮಾಧ್ಯಮಗಳಲ್ಲೋ ಅಥವಾ ಇನ್ಯಾವುದೋ ಕಾಡು ಹರಟೆಯಲ್ಲೋ ಇನ್ಯಾವುದೋ ವಾದ ವಿವಾದಗಳನ್ನ ಮಾತಾಡ್ಕೊಳ್ತಾ ಕಳೀತಾ ಇರ್ತೀವಿ. ಆದ್ರೆ ಒಂದೊಂದು ಕ್ಷಣವು ಎಷ್ಟೆಷ್ಟು ಅಮೂಲ್ಯವಾಗಿರುವಂತದ್ದು ಅನ್ನೋದನ್ನ ನಮ್ಮ ಬಹುಶಃ ಭಾರತೀಯ ಈ ಪಂಚಾಂಗ ಪದ್ಧತಿಯಲ್ಲಿ ಬರುವಂತಹ ಕಾಲಗಣನೆಯ ವಿಚಾರವನ್ನ ತಿಳ್ಕೊಳ್ತಾ ಹೋದ್ರೆ ಗೊತ್ತಾಗತ್ತೆ. ಸಣ್ಣ ಸಣ್ಣ ಸೂಕ್ಷ್ಮವಾಗಿರುವಂತಹ ಕಾಲಘಟ್ಟವನ್ನ ಕೂಡ ಗುರುತಿಸಿ ಅದನ್ನ ನಮೂದಿಸಿಕೊಳ್ತಾರೆ. ಅಂತಹ ವೈಜ್ಞಾನಿಕ ನೆಲೆಯಲ್ಲಿ ಸಿದ್ಧಗೊಂಡಿರುವಂತದ್ದು ಭಾರತೀಯ ಪಂಚಾಂಗ. ಪಂಚಾಂಗ ಅಂತಂದ್ರೆ ಅದನ್ನ ಮೂಗುಮುರಿಯುವವರು ಕೆಲವರು ಇದ್ದಾರೆ, ಆದ್ರೆ ಅವರಿಗೆ ನಾವು ಸರಿಯಾಗಿ ತಿಳಿಯುವ ಹಾಗೆ ನಾವು ಅದನ್ನ ಹೇಳಬೇಕು. ಬಹುಶಃ ಯುಗಾದಿಯೇ ಅದರ ಬಗ್ಗೆ ಮಾತನಾಡೋದಕ್ಕೆ ಬಹಳ ಪ್ರಸಕ್ತ ದಿನ ಅಂತ ನನಗೆ ಅನಿಸುತ್ತೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಎಷ್ಟು ಇದೆ. ಈಗ ನಾವು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಬಳಸ್ತೀವಿ. ಗ್ರೆಗೋರಿಯನ್ ಕ್ಯಾಲೆಂಡರ್ ಅಲ್ಲಿ ನೀವು ನೋಡಿ, ಸುಮ್ಮನೆ ಅದು ನಮ್ಮ ಭಾರತೀಯ ಪಂಚಾಂಗವನ್ನ ಅದು ಕಾಪಿ ಮಾಡುತ್ತೆ, ನಕಲು ಮಾಡುತ್ತೆ ಅಷ್ಟೇ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಇಂಗ್ಲಿಷ್ ಕ್ಯಾಲೆಂಡರ್ ಭಾರತೀಯ ಪಂಚಾಂಗವನ್ನ ನಕಲು ಮಾಡುತ್ತೆ, ಕಾಪಿ ಮಾಡುತ್ತೆ ಅಂತ. ಸಾಮಾನ್ಯವಾಗಿ ಯುಗಾದಿಯನ್ನ ನಾವು ವರ್ಷದ ಮೊದಲನೇ ದಿವಸ ಅಂತ ಅಂದುಕೊಂಡಾಗ ಈ ಯುಗಾದಿ ಬರುವಂತಹ ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಸಾಮಾನ್ಯವಾಗಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್, ಈ ವರ್ಷ ನಮ್ಗೆ ಏಪ್ರಿಲ್ ಅಲ್ಲಿ ಬಂದಿದೆ, ಮಾರ್ಚ್ ಅನ್ನ ನಾವು ಅದನ್ನ ನಾವು ಮೊದಲನೇ ವರ್ಷದ ಮೊದಲನೇ ತಿಂಗಳು ಅಂತ ತೆಗೆದುಕೊಂಡ್ರೆ, ಅಂದ್ರೆ ಯಾವುದು ಇಂಗ್ಲಿಷ್ ಕ್ಯಾಲೆಂಡರ್ ನಲ್ಲಿ 3ನೇ ತಿಂಗಳು ಆಗಿರುತ್ತೋ ಅದು ಭಾರತೀಯ ಪಂಚಾಂಗದಲ್ಲಿ 1ನೇ ತಿಂಗಳು ಆಗಿರುತ್ತೆ. ಈ ಗಣನೆಯನ್ನ ನೀವು ಮಾಡ್ತಾ ಹೋಗಿ ನಿಮ್ಗೆ ಸಿಕ್ಕಾಕೊಳ್ಳುತ್ತೆ ಹೇಗೆ ಇಂಗ್ಲಿಷ್ ಕ್ಯಾಲೆಂಡರ್ ಹೇಗೆ ನಮ್ಮ ಪಂಚಾಂಗವನ್ನ ನಕಲು ಮಾಡಿದೆ ಅಂತ. ಅದನ್ನ ಸ್ವಲ್ಪ ನಾನು ಹೇಳ್ತೀನಿ ಇಲ್ಲಿ. ಉದಾಹರಣೆಗೆ ನಾನು ಈಗ ಹೇಳಿದಂತಹ ಗಣನೆಯನ್ನ ನಾವು ಮುಂದುವರಿಸ್ಕೊಂಡು ಹೋದ್ರೆ ಅಲ್ಲಿ ಸೆಪ್ಟೆಂಬರ್ ಅಂತ ಬರುತ್ತೆ. ಸೆಪ್ಟೆಂಬರ್ ಅಂತಾರೆ ನಮಗೆ 9ನೇ ತಿಂಗಳದು ಇಂಗ್ಲಿಷ್ ಕ್ಯಾಲೆಂಡರ್ ನಲ್ಲಿ 9ನೇ ತಿಂಗಳು. ಆದ್ರೆ ಆ ಸೆಪ್ಟೆಂಬರ್ ಅನ್ನೋ ಹೆಸರಲ್ಲೇ ಸಪ್ತ ಅಂತ ಇದೆ. ನೀವು ಗಮನಿಸಿ, ಪಂಚಾಂಗದಲ್ಲಿ ಮಾರ್ಚ್ 1 ಆದ್ರೆ
ಆ ಅನುಕ್ರಮದಲ್ಲಿ ನೀವು ಹೋದ್ರೆ ಸೆಪ್ಟೆಂಬರ್ ಅನ್ನೋದು 7ನೇ ತಿಂಗಳಾಗಿ ಪರಿಣಮಿಸುತ್ತೆ. ಹಾಗಾಗಿ ಆ ಹೆಸರೇ ಸಪ್ತ ಅನ್ನೋದನ್ನೇ. ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ಬರುತ್ತೆ. ಆ ಅಕ್ಟೋಬರ್ ಅನ್ನೋದು ಭಾರತೀಯ ಪಂಚಾಂಗದ ಪ್ರಕಾರ ನೀವು ಗಣಿಸಿದ್ರೆ ಅದು 8ನೇ ತಿಂಗಳಾಗಬೇಕು, ಆದ್ರೆ ತಪ್ಪಾಗಿ ಕ್ಯಾಲೆಂಡರ್ ಅಲ್ಲಿ ಅದನ್ನ ನಾವು 10ನೇ ತಿಂಗಳು ಅಂತ ಗಣಿಸ್ತೀವಿ. ಆಮೇಲೆ ನೋಡಿ ನೀವು ಅಕ್ಟೋಬರ್ ಆದ್ಮೇಲೆ ನವೆಂಬರ್ ಅಂತ ಬರುತ್ತೆ. ನವೆಂಬರ್ ಅಂತಂದ್ರೆ ಆ ಹೆಸರೇ ಇರುತ್ತೆ, ನವ ಅಂತ. ನವ ಅಂದ್ರೆ 9 ಅಂತ ಅರ್ಥ. ನೀವು ಯುಗಾದಿಯಿಂದ 1ನೇ ತಿಂಗಳು ಮಾರ್ಚ್ ಅನ್ನ 1ನೇ ತಿಂಗಳು ಅಂತ ಗಣಿಸ್ತಾ ಹೋಗಿ ನಿಮಗೆ ನವೆಂಬರ್ 9ನೇ ತಿಂಗಳಾಗಿ ಸಿಗುತ್ತೆ ಹೊರತಾಗಿ 11ನೇ ತಿಂಗಳಾಗಿ ಸಿಗೋದಿಲ್ಲ. ಅದೇ ರೀತಿ ಡಿಸೆಂಬರ್ ಯಾವುದನ್ನ ಇಡೀ ಜಗತ್ತೇ ಹೊಸ ವರ್ಷದ ಆಚರಣೆ ಅಂತ ಹೇಳುತ್ತೋ ಒಪ್ಪಿಕೊಳ್ಳುತ್ತೋ ಆ ಡಿಸೆಂಬರ್ ತಿಂಗಳನ್ನ ನಮ್ಮ ಭಾರತೀಯ ಗಣನೆಯ ಪ್ರಕಾರ ನೀವು ತೆಗೆದುಕೊಂಡು ಹೋದ್ರೆ ಅದು 10ನೇ ತಿಂಗಳು ಅಂತ ನಾವು ಗಣಿಸಬೇಕಾಗತ್ತೆ. ಮಾರ್ಚ್ 1ನೇ ತಿಂಗಳಾದ್ರೆ ಡಿಸೆಂಬರ್ 10ನೇ ತಿಂಗಳಾಗತ್ತೆ, ಆದ್ರೆ ಅದನ್ನ ಇಂಗ್ಲಿಷ್ ಕ್ಯಾಲೆಂಡರ್ 12ನೇ ತಿಂಗಳು ಅಂತ ಹೇಳುತ್ತೆ. ಆದ್ರೆ ಡಿಸೆಂಬರ್ ಅನ್ನೋಲ್ಲೇ ಡೆಕ್ಕ ಅಥವಾ ದಶ ಅನ್ನೋದು 10 ಅನ್ನೋದು ಇದೆ. 10ನೇ ತಿಂಗಳಲ್ಲಿ ಬರುವಂತಹ ಕ್ರಿಸ್ಮಸ್ ಅನ್ನ ಎಕ್ಸ್ ಅಂದ್ರೆ ರೋಮನ್ ನಲ್ಲಿ 10 ಅಂತ ಇದೆ, ಎಕ್ಸ್ಮಸ್ ಅಂತ ಕರೆದಿದ್ದಾರೆ. ಎಲ್ಲ ಎವಿಡೆನ್ಸ್ ಗಳನ್ನ ನೋಡಿದಾಗ ಬಹುಶಃ ನಮ್ಮ ಭಾರತೀಯ ಕಾಲಗಣನೆಯ ಒಂದು ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಲ್ಲ, ಪ್ರಭಾವ ಅಂತ ಹೇಳ್ತೀವಲ್ಲ, ಇದು ಈ ಜಗತ್ತಿನ ಬೇರೆ ಬೇರೆ ಕ್ಯಾಲೆಂಡರ್ ಗಳ ಮೇಲೆ ಬಿದ್ದಿತ್ತು. ಗ್ರೆಗೋರಿಯನ್ ಕ್ಯಾಲೆಂಡರ್ ಮೇಲಂತೂ ಖಂಡಿತ ಬಿದ್ದಿತ್ತು. ವಾರಗಳ ವಿಷಯದಲ್ಲೂ ನಾನು ಮಾತಾಡಬೇಕು, ವಾರಗಳ ವಿಷಯಕ್ಕೆ ಬನ್ನಿ, ನಿಮ್ಗೆ ಅಲ್ಲೂ ಕೂಡ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಪಿ ಮಾಡಿದ್ದಾರೆ ಅಂತಂದ್ರೆ. ಭಾನುವಾರ ಅಂತ ನಾವು ಭಾನುವಾಸರ ಭಾನುವಿಗೆ ಅಧಿಪತಿ, ನಾನು ಆಗ್ಲೇ ಹೇಳಿದೆ ಪ್ರತಿ ಒಂದು ದಿವಸಕ್ಕೂ ಒಂದು ಅಧಿಪತಿಯನ್ನ ಇಟ್ಟಿದ್ದಾರೆ ನಮ್ಮ ಪೂರ್ವಜರು. ಹಾಗಾಗಿ ಭಾನು ಅಂದ್ರೆ ಸೂರ್ಯ ಅಂತ ಅರ್ಥ, ಅವನು ಅಧಿಪತಿ ಆಗಿರುವಂತಹ ದಿವಸ ಅದು, ಹಾಗಾಗಿ ಭಾನುವಾಸರ ಅಂತ ಕರೆದ್ರು. ಇವರು ಅದನ್ನೇ ಎತ್ಕೊಂಡು ಹೋಗಿ ಸನ್ SUN ಸನ್ ಡೇ ಅಂತ ಮಾಡಿದ್ರು, ಸನ್ ಡೇ ಅಂತ ಮಾಡಿದ್ರು. ಆಮೇಲೆ ಅದಾದ ಮೇಲೆ ಬರುವಂತದ್ದೇ ಚಂದ್ರ, ಚಂದ್ರ ಅಧಿಪತಿ ಆಗಿರುವಂತದ್ದು ಸೋಮವಾರ, ಸೋಮ ಅಂದ್ರೆ ಚಂದ್ರ ಅಂತ ಅರ್ಥ. ಆದ್ರೆ ಇದ್ರ ಕಾಪಿ ಮಾಡ್ಬೇಕಾದ್ರೆ ಅದೆಲ್ಲ ಒಂದ್ ರೀತಿಯಲ್ಲಿ ಸ್ವಲ್ಪ ಅಪಸವ್ಯ ಉಂಟಾಯ್ತು ಅಂತ ಕಾಣಿಸುತ್ತೆ. ಮೂನ್, ಚಂದ್ರನಿಗೆ ಮೂನ್ ಅಂತ ಹೇಳ್ತಾರೆ, ಮೂನ್ ಡೇ ಅದನ್ನೇ ಮಂಡೇ ಅಂತ ಮಾಡ್ಕೊಂಡ್ರು. ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಭಾರತೀಯ ಕಾಲ ಪದ್ಧತಿಯನ್ನ ವ್ಯವಸ್ಥಿತವಾಗಿ ನಕಲು ಮಾಡಿಕೊಂಡು ನಮ್ಮನ್ನೇ ಮೂರ್ಖರನ್ನಾಗಿ ಮಾಡೋದಕ್ಕೆ ಹೊರಟಿದಾರ ಇವರು ಅಂತ. ಸೊ ಇದನ್ನೆಲ್ಲ ಕೂಡ ಗಂಭೀರವಾಗಿ ಚಿಂತನೆ ಮಾಡಿ, ಚಿಂತನೆ ಅಷ್ಟೇ ಮಾಡೋದಷ್ಟೇ ಅಲ್ಲ, ನಾವು ಬದಲಾಗಬೇಕು ನಿಧಾನವಾಗಿ ಆದ್ರೂ ಕೂಡ. ಯಾಕಂದ್ರೆ ಇದು ಹೇಳಿದಷ್ಟು ಸುಲಭ ಅಲ್ಲ, ನಾವು ಅದ ದೈನಂದಿನ ಜೀವನದಲ್ಲಿ ಈ ಪಂಚಾಂಗವನ್ನ ಅಳವಡಿಸಿಕೊಳ್ಳುವಂಥದ್ದು ನಿಧಾನವಾಗಿ ಆದ್ರೂ ಸರಿಯೇ ಅದು ಬರಲೇಬೇಕು ನಮ್ಮ ಮಕ್ಕಳಿಗೆ. ನಾವೆಲ್ಲ ಹಿಂದೆಲ್ಲ ನಮ್ಮ ಮನೆಗಳಲ್ಲಿ ಈ 60 ಸಂವತ್ಸರಗಳ ಹೆಸರುಗಳನ್ನ, 27 ನಕ್ಷತ್ರಗಳ ಹೆಸರುಗಳನ್ನ ಸಾಯಂಕಾಲ ಬಾಯಿಪಾಠವನ್ನ ಹೇಳುವಂತಹ ಪದ್ಧತಿಯನ್ನ ನಾವು ಮಾಡ್ಕೊಂಡಿದ್ವಿ. ಬಹುಶಃ ನೀವೆಲ್ಲ ಅದನ್ನ ಗಮನಿಸಿರ್ತೀರಿ, ನೀವೆಲ್ಲ ಮಾಡಿರ್ತೀರಿ ನಿಮ್ಮ ಬಾಲ್ಯಗಳಲ್ಲಿ. ಆ ಪದ್ಧತಿ ಇವತ್ತು ತಪ್ಪಿ ಹೋಗ್ಬಿಟ್ಟಿದೆ. ಸಾಯಂಕಾಲ ನಾವು ಆಫೀಸಿಂದ ಮನೆಗೆ ಬಂದ್ರೆ ಬೇರೆ ಬೇರೆ ತರದ ಮೊಬೈಲ್ನ ಇಂಟರ್ನೆಟ್ ವ್ಯವಸ್ಥೆಯಲ್ಲಿ ನಾವು ಸಿಕ್ಕಾಕೊಳ್ತೀವಿ ಅಥವಾ ಇನ್ಯಾವುದೋ ವಿಷಯದಲ್ಲಿ ಸಿಕ್ಕಾಕೊಳ್ತೀವಿ. ಆದ್ರೆ ಇಂತಹ ಒಂದು ನಮ್ಮ ಪ್ರಾಚೀನ ಕಾಲಗಣನೆಯ ಪದ್ಧತಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ಕಲಿಸಿಕೊಡೋದನ್ನ ಮರಿತಾ ಇದೀವಿ. ಇದು ಆಗಬಾರದು. ಬಹುಶಃ ಯುಗಾದಿಯ ದಿವಸವೇ ನಾವು ಸಂಕಲ್ಪ ಮಾಡೋಣ, ಯಾಕಂದ್ರೆ ಯುಗಾದಿ ಅಂತಂದ್ರೇನೆ ಅದು ಒಂದು ಒಳ್ಳೆ ಸಂಕಲ್ಪವನ್ನ, ರೆಸೊಲ್ಯೂಷನ್ ಅಂತ ನಾವೇನ್ ಕರಿತೀವಿ, ಸಂಕಲ್ಪವನ್ನ ಮಾಡೋದಕ್ಕೆ ಪ್ರಸಕ್ತವಾಗಿರುವಂತಹ ದಿವಸ. ಇವತ್ತೇ ಅದನ್ನ ಮಾಡೋಣ, ಇವತ್ತಿನಿಂದ ಶುರು ಮಾಡಿ ನಮ್ಮ ನಾವು ಅಳವಡಿಸಿಕೊಳ್ಳೋದ್ರ ಮುಖಾಂತರವಾಗಿ ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ಇದನ್ನು ಹೇಳಿಕೊಡ್ಬೇಕು. ಹಾಗಾಗಿ ಬಾಯಿಪಾಠದಲ್ಲಿ ಇವತ್ತು ನೀವು ನಿಮಗೆ ಪುಸ್ತಕದ ಅಂಗಡಿಗಳಲ್ಲಿ ಸಿಗತ್ತೆ ಈ ತರದ ಮಾಹಿತಿ ಇರುವಂತಹ ಪುಸ್ತಕಗಳು, ಜಾಲತಾಣಗಳಲ್ಲಿ ಇದರ ಮಾಹಿತಿ ಸಿಗತ್ತೆ. ಇವೆಲ್ಲವನ್ನ ಬಳಸ್ಕೊಂಡು ನಾವು ಮನೆಯಲ್ಲೇ ಇದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ನಾವು ಬರ್ತ್ಡೇ ಅಂತ ಆಚರಿಸ್ತೀವಿ, ಬರ್ತ್ಡೇ ಆಚರಿಸಬೇಕಾದ್ರೆ ನಾವು ಪಂಚಾಂಗ ಪದ್ಧತಿ, ಯಾಕಂದ್ರೆ ಇವತ್ತು ಎಂತಹ ವ್ಯವಸ್ಥೆ ನಾವು ಸಿಕ್ಕಾಕೊಂಡಿದೀವಿ ಅಂದ್ರೆ ನಮ್ಮ ಮಕ್ಕಳಿಗೆ ಸ್ಕೂಲ್ಗಳಲ್ಲೂ ಕೂಡ ಈ ಬರ್ತ್ಡೇನ ಆಚರಿಸಬೇಕಾದ್ರೆ ಈ ಇಂಗ್ಲಿಷ್ ಡೇಟನ್ನೇ ನಾವು ಅದನ್ನ ಹೇಳಿರ್ತೀವಿ, ಅದನ್ನೇ ಆಚರಿಸ್ತಾರೆ. ನಮಗೆ ಮಕ್ಕಳಿಗೆ ಅದನ್ನ ಆಚರಿಸುವಂತದ್ದು ಅನಿವಾರ್ಯ ಆಗತ್ತೆ ಅನ್ನೋಂತಹ ಒಂದು ಸುಳಿಯಲ್ಲಿ ನಾವು ಸಿಕ್ಕಾಕೊಂಡು ಬಿಟ್ಟಿದೀವಿ. ಆದ್ರೆ ಇರ್ಲಿ, ಅದರ ಜೊತೆಗೆ ಯಾವ ಪಂಚಾಂಗದ ದಿವಸ ಬರುತ್ತೆ ಆ ದಿವಸವನ್ನ ನೋಡಿಕೊಂಡು ಅಂತಹ ದಿವಸವೂ ಕೂಡ ಒಂದು ಆಚರಣೆಯನ್ನ ಮನೆ ಮಟ್ಟಿಗಾದ್ರೂ ನಾವು ಆಚರಿಸಿ ಮಕ್ಕಳಿಗೆ ಅದರ ಮಹತ್ವವನ್ನು ತಿಳಿಸಿಕೊಡುವಂತಹ ಕೆಲಸ ಆಗಬೇಕು. ಅಂತಹ ರೆಸೊಲ್ಯೂಷನ್ ಅನ್ನು ನಾವು ಇವತ್ತು ತೆಗೆದುಕೊಳ್ಳೋಣ. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ಯುಗಾದಿಯ ದಿವಸ ಇಂತಹ ಹಲವಾರು ಭಾರತೀಯ ಚಿಂತನೆಗಳನ್ನ ನಾವು ಅಳವಡಿಸಿಕೊಳ್ಬಹುದು. ಎಷ್ಟು ರೀತಿಯಾದಂತಹ ಗಹನವಾಗಿರುವಂತಹ ವಿಚಾರಗಳನ್ನ ನಮ್ಮ ಋಷಿ ಮುನಿಗಳು ಅಕ್ಯುರೇಟ್ ಆಗಿ ನಮಗೆ ಕೊಟ್ಟು ಹೋಗಿದ್ದಾರೆ. ಅದನ್ನ ಉಳಿಸ್ಕೊಳ್ಬೇಕು, ಅದನ್ನ ಪೀಳಿಗೆಯಿಂದ ಪೀಳಿಗೆ ಅದನ್ನ ಮುಂದುವರಿಸುವಂತಹ ಜವಾಬ್ದಾರಿ
ಭಾರತೀಯರಲ್ಲದೆ ಮತ್ಯಾರು ಮಾಡೋದಕ್ಕೆ ಸಾಧ್ಯ? ಬೇರೆ ದೇಶದವರಿಗೆ ಇದರ ಬಗ್ಗೆ ವ್ಯಾಮೋಹ ಇರಬಹುದು, ಬೇರೆ ದೇಶದವರು ಇದನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಕುತೂಹಲ ಅವರಲ್ಲಿ ಇರಬಹುದು ಅಥವಾ ಕಲಿತಾ ಇರಬಹುದು. ಆದ್ರೆ ಇದನ್ನ ರಕ್ಷಿಸಬೇಕು, ಇದನ್ನ ಇದರ ಲಾಭವನ್ನು ನಾವು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಪ್ರತಿ ಭಾರತೀಯನಿಗೂ ಕೂಡ ಬರಬೇಕು, ಅದು ಇರಬೇಕು. ಅದಕ್ಕೆ ಈ ಯುಗಾದಿ ಬಹಳ ಸೂಕ್ತವಾಗಿರುವಂತಹ ದಿವಸ. ನಾನಾಗಲೇ ಹೇಳಿದೆ, ಆಯುರ್ವೇದ ಅನ್ನುವಂಥದ್ದು ಬಹಳ ಅತ್ಯಂತ ಅದ್ಭುತವಾಗಿರುವಂತಹ ಒಂದು ಶಾಸ್ತ್ರ ಗ್ರಂಥ. ಅದರಲ್ಲಿ ಬಹಳ ವಿಶೇಷ ಅಂತಂದ್ರೆ, ನಮ್ಮ ಪ್ರಾಚೀನ ಪದ್ಧತಿ ಹೇಗಿತ್ತು ಅಂತಂದ್ರೆ, ರೋಗ ಬಂದ ಮೇಲೆ ನಾವು ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದಲ್ಲ, ರೋಗ ಬಂದ ಮೇಲೆ ಚಿಕಿತ್ಸೆ ತೆಗೆದುಕೊಳ್ಳೋದು ಅದು ಆಮೇಲಿನ ಮಾತು. ರೋಗವೇ ಬರದಂತೆ ಬದುಕೋದಿದೆಯಲ್ಲ, ಅದಕ್ಕೆ ಬಹಳ ಸೊಗಸಾದಂತಹ ವ್ಯವಸ್ಥೆಯನ್ನು ನಮ್ಮ ಆಯುರ್ವೇದ ಗ್ರಂಥ ಕಲ್ಪಿಸಿಕೊಡುತ್ತೆ. ಹಾಗಾಗಿ ಈ ಆಯುರ್ವೇದ ಗ್ರಂಥವನ್ನ ಅನುಲಕ್ಷಿಸಿ ನಮ್ಮ ಹಬ್ಬ ಹರಿದಿನಗಳಲ್ಲಿ ಕೆಲವು ಆಚರಣೆಗಳು ಬಂದು, ನಾನು ಆಗಲೇ ಹೇಳಿದೆ ಈ ಬೇವು ಬೆಲ್ಲ ಸೇವನೆ, ಬೇವು ಬೆಲ್ಲವನ್ನ ಸೇವಿಸಬೇಕು ಅನ್ನೋದ್ರಲ್ಲಿಯೇ ಎಷ್ಟು ಅದ್ಭುತವಾದಂತಹ ಒಂದು ಆಯುರ್ವೇದದ ಲೆಕ್ಕಾಚಾರ ಇದೆ ಅಂತಂದ್ರೆ, ಇದು ಏನು ಬೇಸಿಗೆ ಆರಂಭದ ದಿವಸ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಒಂದು ಸಮತೋಲನವಾಗಿರುವಂತಹ ಒಂದು ಬೇವು ಮತ್ತೆ ಬೆಲ್ಲದ ಮಿಶ್ರಣ ನಮ್ಮ ದೇಹಕ್ಕೆ ಅತ್ಯಂತ ಅಗತ್ಯವಾಗಿರುತ್ತೆ. ಅದರಲ್ಲೂ ಕೂಡ ಈ ಬೇವಿನಲ್ಲಿ ಸಕಲ ರೋಗಗಳನ್ನ ಕಳೆಯುವಂತಹ ಮತ್ತೆ ನಮ್ಮ ದೇಹವನ್ನ ವಜ್ರದಂತೆ ಗಟ್ಟಿಮುಟ್ಟು ಮಾಡುವಂತಹ ಒಂದು ಶಕ್ತಿ ಇದೆ. ಅದನ್ನ ನಮ್ಮ ಋಷಿಮುನಿಗಳು ಬೇರೆ ಬೇರೆ ಔಷಧ ತಯಾರಿಕೆಗಳಲ್ಲಿ ಈ ಬೇವಿನ ಉಪಯೋಗವನ್ನ ಬಹಳ ಸೊಗಸಾಗಿ ನಮ್ಮ ಆಯುರ್ವೇದ ಗ್ರಂಥ ಹೇಳಿಕೊಡುತ್ತೆ. ಆಯುರ್ವೇದ ಶಾಸ್ತ್ರಜ್ಞರು ನಮಗೆ ಅದನ್ನ ಹೇಳಿಕೊಡ್ತಾರೆ, ಅದರ ಸೇವನೆ ಆಗಬೇಕು, ಅದರಿಂದ ನಮ್ಮ ದೇಹ ಅದರ ಲಾಭವನ್ನ ಪಡೆದುಕೊಳ್ಳಬೇಕು ಅನ್ನೋದು. ಅದ್ರ ಜೊತೆಗೆ ಬೆಲ್ಲ ಅಂದ್ರೆ ಬೆಲ್ಲ ತಂಪು, ಬೇವು ಅದು ಉಷ್ಣ, ಇದೆರಡರ ಸಮಮಿಶ್ರಣ ಆಗಬೇಕು ಅನ್ನುವಂತಹ ಆಯುರ್ವೇದಾತ್ಮಕ ಅಂದ್ರೆ ಆರೋಗ್ಯಾತ್ಮಕವಾದಂತಹ ಚಿಂತನೆ ಈ ಹಬ್ಬದ ಈ ಬೇವು ಬೆಲ್ಲ ಸೇವನೆಯ ಆಚರಣೆಯ ಹಿಂದೆ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿರ್ತೀವಿ. ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಇಂತಹ ವ್ಯವಸ್ಥೆಯನ್ನ ಪ್ರತಿ ಹಬ್ಬಗಳು ಬಂದಾಗ ಕೂಡ ಮಾಡ್ತಾ ಇದ್ರು. ನೋಡಿ, ನಾವು ಈ ಎಣ್ಣೆ ಅಭ್ಯಂಗ ಸ್ನಾನ ಅದು ಯುಗಾದಿ ದಿವಸ ಇದೆ, ಅದು ದೀಪಾವಳಿಯ ಸಮಯದಲ್ಲೂ ಕೂಡ ಚಳಿಗಾಲ ಕಳೆಯುವಂತಹ ಸಮಯ ಅದು. ಚಳಿಗಾಲದಲ್ಲಿ ನಮ್ಮ ತ್ವಚೆ ಹಾಳಾಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಕೊಬ್ಬರಿ ಎಣ್ಣೆನ ಬಹಳ ವಿಶೇಷವಾಗಿ, ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ಅದಕ್ಕೆ ತತ್ಸಮಾನವಾಗಿರುವಂತಹ ಇನ್ಯಾವುದು ಬೇರೆ ದ್ರವ್ಯಗಳ ಎಣ್ಣೆಗಳನ್ನ ನಾವು ತ್ವಚೆಯ ರಕ್ಷಣೆಗೋಸ್ಕರವಾಗಿ ವಿಶೇಷವಾಗಿ ಬಳಸುವಂತದ್ದು, ಮತ್ತೆ ಸುಖ ನಿದ್ರೆ ಪ್ರಾಪ್ತಿಗೋಸ್ಕರವಾಗಿ, ಹೀಗೆ ಬೇರೆ ಬೇರೆ ಲಾಭಗಳು ಅಭ್ಯಂಗ ಸ್ನಾನದಿಂದ ಇದೆ. ಯುಗಾದಿಯ ಸಂದರ್ಭದಲ್ಲೂ ಕೂಡ ಅದನ್ನ ಹೇಳಿದ್ದಾರೆ, ಅಭ್ಯಂಗ ಸ್ನಾನವನ್ನ ಮಾಡಬೇಕು ಅಂತ. ನಿರ್ಣಯ ಸಿಂಧು ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಹೇಳ್ತಾರೆ, ವತ್ಸರಾದೌ ವಸಂತಾದೌ ಬಲಿರಾಜ್ಯೇ ತಥೈವ ಚ ತೈಲಾಭ್ಯಂಗಂ ಅಕುರ್ವಾಣಃ ನರಕಂ ಪ್ರತಿಪದ್ಯತೆ. ಅಂದ್ರೆ ಯಾರು ಈ ಯುಗಾದಿಯ ದಿವಸ ಅಭ್ಯಂಗ ಸ್ನಾನ ಅಂದ್ರೆ ತೈಲ ಸ್ನಾನವನ್ನ ಮಾಡೋದಿಲ್ವೋ ಅಂತವನಿಗೆ ನರಕ ಪ್ರಾಪ್ತಿ ಆಗತ್ತೆ ಅಂತ ಕೆಲವರು ಮೂರ್ಖರು ಹೇಳ್ತಾರೆ. ಇದೇನ್ರಿ ಸ್ವರ್ಗ ನರಕ ಅಂತೆಲ್ಲ ಹೇಳ್ಬಿಟ್ಟು ನಮಗೆ ರೈಲ್ ಹತ್ಸ್ಬಿಡ್ತಾರೆ, ಈ ಶಾಸ್ತ್ರಗಳೆಲ್ಲ ಕೂಡ ಮೂಢನಂಬಿಕೆಯನ್ನು ಹೇಳುತ್ತೆ ಅಂತ. ಆದ್ರೆ ಕೆಲವೊಂದು ಕಡೆ ನಮ್ಮ ಶಾಸ್ತ್ರಕಾರರು ಕಂಪಲ್ಸರಿ ಇದನ್ನ ಮಾಡಬೇಕು ಅಂದ್ರೆ ಕಂಪಲ್ಸನ್ ಅಂದ್ರೆ ಇದು ನಮ್ಮ ಬೆನಿಫಿಟ್ಗೋಸ್ಕರ ಇದನ್ನ ನಾವು ಮಾಡಲೇಬೇಕು ಅನ್ನುವಾಗ ಕೆಲವೊಂದು ರೀತಿ ಈ ತರದ ವ್ಯವಸ್ಥೆನ ಹಾಗೆ ಮಾಡದಿದ್ರೆ ಅವನು ನರಕಕ್ಕೆ ಹೋಗ್ತಾನೆ ಅಂತೆಲ್ಲ ಕೂಡ ಅಲ್ಲಿ ಹೇಳುವಂತಹ ವ್ಯವಸ್ಥೆ ಮಾಡಿದಾರೆ ಅಂತ. ಅಂದ್ರೆ ಅದರ ಒಳಾರ್ಥ ಇದನ್ನ ನಾವು ಕಂಪಲ್ಸರಿ ಮಾಡಬೇಕು, ಇದನ್ನ ಮಾಡಲೇಬೇಕು ಅಂತ ಅರ್ಥ ಅಷ್ಟೇ ಹೊರತಾಗಿ ಅವನೇನು ನಮಗೆ ಕಾಣದೇ ಇರುವಂತಹ ನರಕಕ್ಕೆ ಅವನು ಹೋಗಿ ಬೀಳ್ತಾನೆ ಅಂತಲ್ಲ. ಅಥವಾ ಇದನ್ನ ಮಾಡದೇ ಇದ್ದಾಗ ಅವನಿಗೆ ಕಾಯಿಲೆ ಇತ್ಯಾದಿಗಳೆಲ್ಲ ಕೂಡ ಬಂದು ಅವನ ಜೀವನವೇ ನರಕ ಸದೃಶ ಆಗಬಹುದು. ಯಾವುದನ್ನು ನಾವು ನಮ್ಮ ಪುರಾಣಾದಿಗಳು ನರಕ ಅಂತ ಬಣ್ಣಿಸುತ್ತೋ ಅಂತಹ ಜೀವನವನ್ನ ಈ ಭೂಲೋಕದಲ್ಲಿ ನಾವು ಕಾಣಬಹುದು ಅಂತ ಅರ್ಥ. ಸೊ ಹೀಗೆ ನಮಗೆ ಇದೆಲ್ಲವನ್ನ ನಮಗೆ ಒಂದು ಯುಗಾದಿ ಅಂತ ತೆಗೆದುಕೊಂಡ್ರೆ ಇದೆಲ್ಲ ಆಚರಣೆಗಳು ನಮಗೆ ಆಯುರ್ವೇದ ಅಂದ್ರೆ ಆರೋಗ್ಯಕ್ಕೆ ನಮ್ಮ ನಮಗೆ ಬೇಕಾದಂತಹ ಲಾಭವನ್ನ ತಂದುಕೊಡುತ್ತೆ. ನಾನು ಆಗಲೇ ಹೇಳಿದೆ, ಇದು ಕೇವಲ ಯುಗಾದಿಯದಷ್ಟೇ ಅಲ್ಲ, ನೀವು ನಾಗರ ಪಂಚಮಿಯಿಂದ ಹಿಡ್ಕೊಂಡು ಯಾವ ಹಬ್ಬವನ್ನು ಬೇಕಾದ್ರೆ ತೆಗೆದುಕೊಳ್ಳಿ. ಶ್ರೀರಾಮ ನವಮಿ ಬರುತ್ತೆ, ಶ್ರೀರಾಮ ನವಮಿಯಲ್ಲಿ ಪಾನಕ ಕೋಸಂಬರಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನ ನಮ್ಮ ಗಲ್ಲಿ ಗಲ್ಲಿಗಳಲ್ಲಿ ಮಾಡ್ತಾರೆ, ನಮ್ಮ ಯುವಕರು ಅದರಲ್ಲಿ ತೊಡಗಿಸ್ಕೊಳ್ತಾರೆ. ಬಹಳ ಹೆಮ್ಮೆ ಪಡಬೇಕು ಅಂದ್ರೆ ಎಂತಹ ಸೇವಾ ಕಾರ್ಯ ಮತ್ತೆ ಆರೋಗ್ಯದ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮವರು ಇದನ್ನೆಲ್ಲ ವ್ಯವಸ್ಥೆಯನ್ನ ಮಾಡಿದ್ರು ಅಂದ್ರೆ ಪ್ರತಿ ಹಬ್ಬಗಳಲ್ಲೂ ಕೂಡ ಇಂತಹ ಸತ್ತ ಚಿಂತನೆಯನ್ನ, ಇದು ನಿನ್ನೆ ಮೊನ್ನೆ ಇದಲ್ಲ, ಜಗತ್ತಿನ ಎಷ್ಟೋ ಧರ್ಮಗಳು ಇನ್ನು ಕಣ್ಣೇ ಬಿಟ್ಟಿರಲಿಲ್ಲ, ಅಂತಹ ಸಮಯದಲ್ಲೇ ನಮ್ಮ ಭಾರತೀಯ ಸನಾತನ ಧರ್ಮ ನಮಗೆ ಇಂತಹ ಅತ್ಯದ್ಭುತವಾಗಿರುವಂತಹ ಜೀವನ ಧರ್ಮವನ್ನ ಕಲಿಸ್ಕೊಡುತ್ತೆ.
ಆ ಮೂಲಕವಾಗಿ ಧರ್ಮ ಅಂದ್ರೆ ಯಾವುದನ್ನ ಅಳವಡಿಸಿಕೊಂಡ್ರೆ ನಮ್ಮ ಜೀವನವು ಅತ್ಯಂತ ಉನ್ನತವಾಗಿರುತ್ತೋ ಸೊಗಸಾಗಿರುತ್ತೋ ಅದುವೇ ಧರ್ಮ ಅಂತಹ ಧರ್ಮವನ್ನ ನಮಗೆ ನಮ್ಮ ಸನಾತನ ಧರ್ಮ ತಿಳಿಸ್ಕೊಡುತ್ತೆ ಹಾಗಾಗಿ ಅದನ್ನ ನಾವು ಬಳಸಿಕೊಂಡು ಪ್ರತಿ ಹಬ್ಬವನ್ನ ಆಚರಿಸಿದಾಗ ಅದನ್ನ ತಿಳ್ಕೊಂಡು ಆಚರಿಸಿದಾಗ ಅದು ಹೆಚ್ಚು ಹೆಚ್ಚು ಅರ್ಥವತ್ತಾಗಿರುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ ಹಾಗಾಗಿ ಬಹುಶಃ ಈ ಎಲ್ಲ ವಿಚಾರಗಳು ನಾನು ಹೇಳಿದೆ ಅಂತ ಅನ್ಕೊಳ್ತೀನಿ ಮುಂದಿನ ಭಾಗಗಳಲ್ಲಿ ಮತ್ತೇನಾದ್ರೂ ಸಂದೇಹಗಳಿದ್ರೆ ನಾನು ಉತ್ತರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಬಹುಶಃ ಇದಿಷ್ಟು ವಿಚಾರ ನಾನು ಹೇಳಬೇಕು ಅಂತ ಅಂದುಕೊಂಡಿದ್ದೆ ನನ್ನ ಸಮಯದ ಮಿತಿಯೂ ಕೂಡ ಮುಗಿತೋ ಏನೋ ಗೊತ್ತಿಲ್ಲ ನನಗೆ ಧನ್ಯಶ್ರೀ ಅವರಿಗೆ ನಾನು ಓವರ್ ಮಾಡ್ತೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಯುಗಾದಿಯ ಹಾರ್ದಿಕ ಶುಭಾಶಯಗಳು ವಂದನೆಗಳು ವಂದನೆಗಳು ಮಹೋದಯ